ಇನ್ನು ಕೋಣನ್ಕುಂಟೆ ಕ್ರಾಸ್ ಬಳಿ ಕಾರು ಆಕ್ಸಿಡೆಂಟ್ ಪ್ರಕರಣ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ನ ಹಾಸ್ಯ ನಟ ನಾಗಭೂಷಣ್ ಅವರು ಸ್ವತಃ ಮಾತನಾಡಿದ್ದಾರೆ ಹಿಟ್ ಆ್ಯಂಡ್ ರನ್ ಮಾಡಿಲ್ಲ ಸ್ಥಳದಲ್ಲಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಮಲ್ಲೇಶ್ವರಂನ ರೇಣುಕಾಂಬ ಸ್ಟುಡಿಯೋದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ನಟ ನಾಗಭೂಷಣ್ ಕಾರು ಅಪಘಾತದ ಬಗ್ಗೆ ಈ ಮೊದಲೇ ಮಾತನಾಡಬೇಕಿತ್ತು ಆದರೆ ಅದನ್ನು ಅರಗಿಸಿಕೊಳ್ಳಲು ಸಮಯ ಬೇಕಾಯಿತು ಅದಕ್ಕೆ ಕ್ಷಮೆ ಇರಲಿ ಆರ್ ಆರ್ ನಗರದಿಂದ ಹೋಗ್ತಿದ್ದಾಗ ಕೋಣನ್ಕುಂಟೆ ಕ್ರಾಸ್ ಬಳಿ ಅಪಘಾತ ಆಗಿರೋ ನಿಜ ಆದರೆ ಹಿಟ್ ಆ್ಯಂಡ್ ರನ್ ಮಾಡಿಲ್ಲ ಆ ಕ್ಷಣದಲ್ಲಿ ಒಬ್ಬ ಮನುಷ್ಯನಾಗಿ ಏನು ಮಾಡಬೇಕು ಮಾಡಿದ್ದೇನೆ ಎಲ್ಲಿಯೂ ಓಡೂ ಹೋಗಿಲ್ಲ ಹೇಗಾದರೂ ಮಾಡಿ ಆ ಜೀವನ ಉಳಿಸಿಕೊಳ್ಬೇಕು ಬೇಕ ಅನ್ನೋದೇ ಇತ್ತು ನನಗೆ ನೋವಿದೆ ನನಗಿಂತ ಹೆಚ್ಚು ಆ ಕುಟುಂಬಕ್ಕೆ ನೋವಿದೆ ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ನನ್ನ ಅಪ್ಪನನ್ನು ಆಕ್ಸಿಡೆಂಟ್ನಲ್ಲೇ ಕಳ್ಕೊಂಡಿದ್ದೆ ಅವ್ರು ತೀರ್ಕೊಂಡು ಇಪ್ಪತ್ತೈದು ವರ್ಷ ಆಗಿದೆ ಇವತ್ತು ಆಕ್ಸಿಡೆಂಟ್ ಮಾಡಿದವರು ಯಾರು ಅಂತ ಇವತ್ತವರೆಗೂ ಗೊತ್ತಿಲ್ಲ ಹೀಗಾಗಿ ಅದರ ನೋವು ಏನೆಂಬುದು ನನಗೆ ಸಂಪೂರ್ಣ ಗೊತ್ತಿದೆ ಘಟನಾ ಸ್ಥಳದಲ್ಲಿ ನಾನು ಕಾರು ಕೆಟ್ಟ ತೆರದ ಆಟೋ ಮೂಲಕ ಗಾಯಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದೇನೆ ಎಂದು ಹೇಳಿದ್ರು ಕಾರಿನ ಬಂಪರ್ ಹೇಳಿದು ಹಾಕಿದ್ದು ನಾನೇ ಅವರನ್ನು ಆಟೋದಲ್ಲಿ ಕೂರಿಸ್ಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಬ್ಲಡ್ ಟೆಸ್ಟು ಡ್ರಿಂಕ್ಸ್ ಟೆಸ್ಟು ಎಲ್ಲವನ್ನು ಮಾಡಿಸ್ದೆ ಪೊಲೀಸರಿಗೂ ಫೋನ್ ಮಾಡಿ ನಾನೇ ಮಾಹಿತಿ ನೀಡಿದೆ ಅಪಘಾತ ಮಾಡಿದರೆ ದಯವಿಟ್ಟು ಯಾರೂ ಕೂಡ ಓಡ್ ಹೋಗಬೇಡಿ ಅಂತ ನಾಗಭೂಷಣ ಮನವಿ ಮಾಡಿದ್ದಾರೆ ಇನ್ನು ಅಪಘಾತಕ್ಕೆ ಒಳಗಾಗಿದ್ದ ದಂಪತಿ ಕುಟುಂಬಕ್ಕೆ ಏನು ಸಹಾಯ ಬೇಕಾದರೂ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಜೀವ ಹೋಗಿದೆ ಪಶ್ಚಾತ್ತಾಪಕ್ಕಿಂತ ಅತಿ ದೊಡ್ಡ ಶಿಕ್ಷೆ ಇಲ್ಲ ಅವ್ರ ಮಾತನ್ನ ಕೇಳ್ತಿದ್ರು ತುಂಬ ಸಿ ಇಟ್ಸ್ ಆ್ಯಕ್ಸಿಡೆಂಟ್ ಇಟ್ಸ್ ಆ್ಯನ್ ಆ್ಯಕ್ಸಿಡೆಂಟ್ ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ ಬಟ್ ಅವರೊಂದು ಮೆಸೇಜನ್ನು ಕೂಡ ಕೊಟ್ಟಿದ್ರು ಆಕ್ಸಿಡೆಂಟ್ ಮಾಡಿದ ತಕ್ಷಣ ಯಾರು ಓಡೋಗ್ಬಿಡಿ ಯಾಕಂದರೆ ಬೇಕಂತ ಯಾರೂ ಆಕ್ಸಿಡೆಂಟ್ ಮಾಡಲ್ಲ ಅಂತ ನನ್ನ ತಂದೆ ಕೂಡ ಇಪ್ಪತ್ತೈದು ವರ್ಷದಿಂದ ಆಕ್ಸಿಡೆಂಟ್ನಲ್ಲೇ ಮೃತಪಟ್ಟರು ಇವತ್ತಿಗೂ ಗೊತ್ತಾಗಿಲ್ಲ ಸಾಯಿಸ್ತವ್ರು ಯಾರು ಅಂತ ಬೇಸರವನ್ನು ವ್ಯಕ್ತಪಡಿಸಿದರು